ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಹೂಗ್ಯಂ ಗ್ರಾಮದ ಒಬ್ಬ ಹುಡುಗ ಇವತ್ತು ಇಲ್ಲಿಂದನೇ ಅಂದರೆ ತಾನು ಹುಟ್ಟಿದಂಥ ಮೂಲ ಸ್ಥಳದಿಂದ ಲಂಡನ್ವರೆಗೂ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಅದನ್ನು ಕೂಡ ನನ್ನೂರಿನ ಈ ಕಾಶಿ ವಿಶ್ವನಾಥ ದೇವಸ್ಥಾನದ ಮುಂಭಾಗದಿಂದ ನಾನು ಶುರು ಮಾಡ್ತಾ ಇದ್ದೀನಿ. ಪ್ರತಿ ವರ್ಷವೂ ಕೂಡ ನಾನು ಯಾವುದಾದ್ರೂ ರೈಡ್ ಹೋಗಬೇಕಾದ್ರೆ ಈ ದೇವಸ್ಥಾನದ ಮುಂಭಾಗದಿಂದ ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ಹೊರಡ್ತೀನಿ ಮತ್ತು ಇಲ್ಲಿಗೆ ಬಂದು ಒಂದು ಪೂಜೆ ಮಾಡಿಸ್ತೀನಿ. ಯಾಕೆ ಅಂತಂದರೆ ನಮ್ಮ ಚಾಮರಾಜನಗರದ ಈ ಕಾಡಿನ ಭಾಗದವ್ರಿಗೆ ನಮ್ಮ ಮೂಲ ದೇವಸ್ಥಾನಗಳು ಅಂತಂದರೆ ಒಂದು ನಂಬಿಕೆ, ನಮ್ಮನ್ನು ಅಷ್ಟು ದೂರದವರೆಗೂ ಕಾಪಾಡ್ತಾನೆ, ವಾಪಸ್ ಬರೋವರೆಗೂ ಕ್ಷೇಮವಾಗಿ ನೋಡ್ಕೋತಾನೆ ಅನ್ನೋದೇ ನಮ್ಮ ನಂಬಿಕೆ ಆಗಿರುತ್ತೆ. ಹರ ಹರ ಮಹಾದೇವ್. ಎಪ್ಪತ್ತೇಳು ಮನೆಯಲ್ಲಿರುವಂತ ಮಾದಪ್ಪ, ನಮ್ಮೇದವರ ಮನೆಯಲ್ಲಿ ತುಂಬಿ ತುಳುಕಾಡುವಂತ ಮಹದೇಶ್ವರ, ಹಾಲಾಳವಾಗಿ ಬೆಣ್ಣೆ ಬೆಟ್ಟವಾಗಿ ಬಂದಂತ ತಂಡ ಬೈಲಾಗಿ ಹೋದ ಕಾರ್ಯಗಳು ಮಾಡಪ್ಪ ಏಳುಮನೆ ತಯ ಮಾಯಿಕಾರ ಮಹಾದೇವ್. ನಮ್ಮೂರಿನ ದೇವಸ್ಥಾನ, ನಮ್ಮ ವೀರಭದ್ರೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡ್ತಾ ನಾನು ಈ ಮೋಟೋ ವ್ಲಾಗ್ನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರು ಟು ಅಂದರೆ ಹೋಗ್ಯಾ ಟು ಲಂಡನ್ ರೈಡ್ ಏನಿದೆಯೋ ಅದನ್ನು ನಮ್ಮೂರು ದೇವಸ್ಥಾನದಿಂದನೇ ಶುರು ಮಾಡಿ ಯಾವುದೇ ರೀತಿ ತೊಂದರೆ ಆಗದೇ ಇಲ್ಲಪ್ಪ. ಫಸ್ಟ್ ಇಲ್ಲಿ ಒಂದು ಮೂರು ರೌಂಡ್ ಹೊಡಿತೀನಿ. ಆ ಬಾ ಶಿವನೇ, ಕಾಶಿ ವಿಶ್ವನಾಥ ಮರೆಮಹದೇಶ್ವರ ಒಳ್ಳೇದು ಮಾಡುತ್ತಂದೆ. ಓಕೆ, 23,000 ಕಿಲೋಮೀಟ್ರ್ ಮುಗಿಸ್ಕೊಂಬರೋವರೆಗೂ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ಕಾಪಾಡುತ್ತಂದೆ. ಸೊ ಇದು ನಮ್ಮ ಮೂಲ ದೇವಸ್ಥಾನ ಅಂದರೆ ನಾವು ಸಣ್ಣವರಿದ್ದಾಗಿಂದನೂ ನಾವು ಓದಿದ್ದು ಬೆಳೆದಿದ್ದು ಆಲ್ಮೋಸ್ಟ್ ನಮಗೊಂಥರ ಫೇವ್ರೇಟ್ ಅಂತಂದರೆ ಈ ನಮ್ಮೂರಿನ ದೇವಸ್ಥಾನಗಳು. ಸೊ ಹಂಗಾಗಿ ನಾನು ಯಾವುದೇ ರೈಡ್ ಶುರು ಮಾಡಿದ್ರೂ ಈ ಮೂಲ ಜಾಗದಿಂದ ಶುರು ಮಾಡ್ತೀನಿ. ನಾನು ಏನೋ ಒಂಥರ ಸಮಾಧಾನ ಅದು ಅಂದರೆ ದೇವ್ರು ನನ್ನನ್ನು ಕಾಪಾಡ್ತಾನೆ, ಎಷ್ಟು ದೂರ ಹೋದ್ರೂ ರಕ್ಷಣೆ ಮಾಡ್ತಾನೆ ಅನ್ನೋದು ಒಂದು ನಂಬಿಕೆ ನಮಗಿಲ್ಲಿ. ಸೊ ಹಂಗಾಗಿ ಈ ರೈಡನ್ನು ಹುಗ್ಗ್ಯಾ ಟು ಲಂಡನ್ ಈ ಜಾಗನ ಫೇಮಸ್ ಮಾಡಬೇಕು ನಾನು. ಶಿವ ಒಳ್ಳೇದು ಮಾಡ್ತಂದೆ. ಎಸ್ ಏನಿಲ್ಲ, ಹೋಗಿ ಅದು ಆರಾಮಾಗಿ ಹೋಗಿ ಆರಾಮಾಗಿ ಸುಖಮುಖವಾಗಿ ಬಂದ ತಲುಪಪ್ಪ. ಒಳ್ಳೆತನಕ್ಕೆ ಒಳ್ಳೇದೇ ನಡೆಯುತ್ತೆ, ಒಳ್ಳೇದಾಗಲಿ. ಉಗ್ಯಂ ಟು ಲಂಡನ್ ಹೆಂಗೆ ಫೀಲ್ ಆಗುತ್ತೆ? ಬೆಟರ್ ಫೀಲ್, ಅನ್ಕೊಂಡಿರ್ಲಿಲ್ಲ ಇಷ್ಟೋರ್ಗು ಹೋಗ್ತೀಯ ಅಂತ. ಒಳ್ಳೇದಾಗಲಿ, ಹೋಯ್ತು ಬಾ. ಹ್ಯಾಪಿ ಜರ್ನಿ. ಓಕೆ, ಕಾಶಲಿಂಗ ಹೋಗ್ತೀರ, ರೈಡ್ ಸುಗಮವಾಗಿ ಒಳ್ಳೆಯದಾಗಿ. ಇಲ್ಲಿಂದ ಹೇಗೆ ಹೋಗ್ತಾನೋ ಹಾಗೆ ಸುಗಮವಾಗಿ ಹೋಗಿದ್ದರಲಿ ಅಂತ ಆಶಿಸ್ತ. ಈ ರೈಡು ಸಹ ಯಾವುದೇ ತೊಂದರೆ ಅಡಚಣೆಗಳಿರಲಿ ಒಳ್ಳೆಯದಾಗಲಿ. ಈ ರೈಡ್ ತುಂಬ ದೂರದ ಪಯಣ ಆಗಿದ್ದರಿಂದ ಯಾವುದೇ ತೊಂದರೆ ಇಲ್ಲದೆ ಶ್ರೀ ಕಾಶಿ ವಿಶ್ವನಾಥನ ಆಶೀರ್ವಾದದಿಂದ ನಾನು ತಮ್ಮ ಹೋಗಿದ್ದರಲಿ ಅಂತ ಆಶಿಸ್ತೇನೆ. ಅತಿಯಾದ ಒಂಥರ ಸಂತೋಷದ ಸಮಯ ಆಗಿರುವುದರಿಂದ ಅವ್ರಿಗೂ ಸಹ ದೇವರ ಆಶೀರ್ವಾದ ಇದ್ದು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ಕರ್ನಾಟಕ ಜನರ ಆಶೀರ್ವಾದ ಸದಾ ಹೀಗೆ ಅವನ ಮೇಲೆ ಇರಲಿ ಅಂತ ಆಶಿಸ್ತಾ ಇದ್ದೀನಿ. ಇವತ್ತಿಂದ ಸ್ಟಾರ್ಟ್ ಜರ್ನಿ ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್, ಹ್ಯಾಪಿಯಾಗಿ ಸೇಫಾಗಿ ಹೋಗಿದ್ದು ಬರಲಿ. ಉಗ್ಗ್ಯದ ವಾಸಸ್ಥಳದ ನಿವಾಸಿಯಾಗಿ ಉಗ್ಗೇಟು ಲಂಡನ್ ಏನು ಅನ್ನಿಸ್ತೈತೆ ನಿಮಗೆ? ಪ್ರೌಡ್ ಅನ್ನಿಸ್ತಿದೆ, ಪ್ರೌಡ್ ಅನ್ನಿಸ್ತಿದೆ. ಉಗ್ಗೆಯಲ್ಲಿ ಲಂಡನಲ್ಲಿ ಅಲ್ವಾ, ಲಂಡನ್ ಅಂತಂದರೆ ಒಂಥರ ಏನೋ, ಯಾರೋ ನಮ್ಮ ಫ್ರೆಂಡ್ಸು ಫಾರಿನ್ ಹೋಯ್ತಿದ್ದಾರೆ ಅಂತಂದ್ರೇ ಖುಷಿ. ಅಂಥದ್ರಲ್ಲಿ ಬೈಕಲ್ಲಿ ಹೋಯ್ತಿದ್ದೇನೆ ಅಂತಂದರೆ ಕೆ ಟೆನ್, ಅದರಲ್ಲೂ ನಮ್ಮ ದೋಸ್ತ್ ಹೋಯ್ತಿದ್ದೇನೆ ಅಂದರೆ ಇನ್ನೂ ಖುಷಿ.
ಸೊ ಇವಾಗ ಊರಲ್ಲಿ ಪೂಜೆ ಮುಗಿಸ್ಕೊಂಡು ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಅಂತಂದರೆ ನಮ್ಮ ತಾಳ್ಬೆಟ್ಟದಲ್ಲಿದ್ದೀವಿ ಇವಾಗ. ಸೊ ಇಲ್ಲಿಂದ ಮಾದಪ್ಪನ ದರ್ಶನ ಮಾಡಿಕೊಂಡು ಅದಾದಮೇಲೆ ಹೊರಟದು. ಹರ ಹರ ಮಹದೇವ. ನಾನು ಈ ಜಾಗದಲ್ಲಿ ಏನಕ್ಕೆ ಸ್ಟಾಪ್ ಮಾಡಿದ್ದೀನಿ ಅಂತಂದರೆ ನೋಡಿ, ಅಲ್ಲಿ ಕಾಣಿಸ್ತಾ ಇರೋದು ತಾಳ್ಬೆಟ್ಟ. ಈಗ ನಾವು ಬಂದ್ವಲ್ಲ ಅದು, ನಾನು ಪಲ್ಸರ್ 150 ಬೈಕಲ್ಲಿ ಬಂದಾಗ ನಾನು ಇಲ್ಲಿ ಹೇಳಿದ್ದೆ, ಇಲ್ಲಿಗೆ ಬಂದರೆ ನಮ್ಮ ಜೀವನದಲ್ಲಿ ಏನಾದ್ರು ಒಂದು ಬೆಳವಣಿಗೆ ಆಗುತ್ತೆ, ಆ ಪಾಸಿಟಿವ್ ಎನರ್ಜಿನ ತಗೊಬೋದು. ದೇವರು ಆ ಒಂದು ಭಾವನೆ ಇರುತ್ತೆ ಗೊತ್ತಾ, ಒಂದು ಕನೆಕ್ಷನ್ ಆಗುತ್ತೆ ಗೊತ್ತಾ ಮಹದೇಶ್ವರನ ಜೊತೆ, ಅದು ನಮ್ಮನ್ನೆಲ್ಲೋ ಕೆಲಸ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಕರ್ಕೊಂಡೋಗುತ್ತೆ. ಹಂಗಾಗಿ ಬೆಳವಣಿಗೆ ಆಗ್ತೀವಿ ಅಂತ. ಎಕ್ಸಾಂಪಲ್ಲು ಅಲ್ಲಿ ತೋರಿಸಿ, ಬಿಕಾಸ್ ನನ್ನ ಗಾಡಿ ನೋಡಿ, ಇವಾಗ ಈ ಜಾಗದಲ್ಲಿ ಲಂಡನ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಈ ಗಾಡಿನ ತಗೊಂಬಂದು ಇಲ್ಲಿ ನಿಲ್ಲಿಸಿದ್ದೀನಿ. ಇದು ಎಷ್ಟೊಂದು ಪ್ರೌಡ್ ಮೂಮೆಂಟ್ ಅಂತಂದರೆ, ನನಗೆ ಸಿಕ್ಕಾಪಟ್ಟೆ ಪ್ರೌಡ್ ಮೂಮೆಂಟು ಅಂದರೆ 150 ಬೈಕಲ್ಲಿ ಶುರು ಮಾಡಿ ಇವತ್ತು ಇಲ್ಲಿವರೆಗೂ ಬಂದು ಲಂಡನ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಮೇ ಬಿ ನೆಕ್ಸ್ಟ್ ವರ್ಷಕ್ಕೆ ಇದಕ್ಕಿಂತ ಡಬಲ್ ಆಗಿ ಏನಾದರೂ ಆಗ್ಬೋದು. ಆ ಲೆವೆಲ್ಗೆ ಆಶೀರ್ವಾದ ಮಹದೇಶ್ವರ ಕೊಡ್ತಾನೆ ಅನ್ನೋದು ನನ್ನ ನಂಬಿಕೆ. ಅಲ್ಲಿಂದಲೇ ಸ್ಟಾರ್ಟ್ ಆಗೋದು ಉಗ್ಗೆ ನನ್ನ ಊರು ಚಾಮರಾಜನಗರದ ಹತ್ರ. ಹಾ, ಕೊಳ್ಳೆಗಾಲ ಗೊತ್ತಾ? ಕೊಳ್ಳೆಗಾಲ ಹನೂರು ಮಾದಪ್ಪನ ಬೆಟ್ಟಕ್ಕೆ ಹೋಗು, ಅಲ್ಲೊಂದು ಊರು. ಸೊ ಇದಿಷ್ಟು ನೋಡಿದ್ರಲ್ಲ, ಇದು ನಮ್ಮೂರಿಂದ ಜರ್ನಿ. ನಾನು ಮೈಸೂರಿಗೆ ಬಂದು ಚಾಮುಂಡಿ ಬೆಟ್ಟದವರೆಗೂ ಪೂಜೆ ಮಾಡಿಸ್ಕೊಂಡಿದ್ದೆಲ್ಲ ಮುಗೀತು. ಒಂದು ನಂಬಿಕೆ ಏನು ಅಂತಂದರೆ, ದೇವರ ಆಶೀರ್ವಾದ ಇರಬೇಕು. ನಾವೇನೇ ಒಂದು ಕೆಲಸ ಮಾಡ್ತೀವಿ ಅಂತಂದರೆ ಅದೊಂದು ಪಾಸಿಟಿವ್ ಎನರ್ಜಿ. ಸೊ ಆ ಪಾಸಿಟಿವ್ ಎನರ್ಜಿನ ಪ್ರತಿ ರೈಡಲ್ಲೂ ಶುರು ಮಾಡಬೇಕಾದ್ರೂ ನಾನು ಇದೇ ರೀತಿ ಮಾಡ್ತೀನಿ. ಈ ಸಲ ಚಾಮುಂಡೇಶ್ವರಿ ಬೆಟ್ಟಕ್ಕೂ ಹೋಗಿ ಅಲ್ಲೂ ಕೂಡ ಆಶೀರ್ವಾದ ಪಡ್ಕೊಂಡಾಯಿತು. ಈಗ ನೆಕ್ಸ್ಟ್ ಏನಪ್ಪ ಪ್ಲಾನು ಅಂತಂದರೆ, ಓಕೆ, ಈ ರೈಡ್ಗೆ ಕರ್ನಾಟಕ ಟು ಲಂಡನ್ವರೆಗೂ ಹೋಗ್ತಿದ್ಯಾ, ಫ್ಲಾಗ್ ಆಫ್ ಏನು, ಅಥವಾ ಜನ ಹೆಂಗೆ ಸೇರಿಸ್ತೀಯಾ, ಅಥವಾ ಯಾವ ಥರ ಮಾಡ್ತೀಯ ಅನ್ನೋದೊಂದು ನಿಮ್ಗೊಂದು ಡೌಟ್ ಇರುತ್ತಲ್ಲ, ಸೊ ಅದಕ್ಕಾಗಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ. ಸೊ ಇವತ್ತು ಡೇಟ್ ಬಂದ್ಬಿಟ್ಟು 9ನೇ ತಾರೀಕು, ನಾಳೆ 10 ಶನಿವಾರ ಬೆಂಗಳೂರಲ್ಲಿ ಒಂದು ಮೀಟಪ್ ಮಾಡ್ತಾ ಇದ್ದೀನಿ. ಅದೆಲ್ಲಿ ಅಂತಂದರೆ, BTM ಲೇಔಟಲ್ಲಿ ಇರ್ತಕ್ಕಂಥ ಅಂಬಾ ಬಜಾಜ್ ಏನಿದೆಯೋ ಶೋರೂಮು, ಅಲ್ಲಿ ಒಂದು ಸಣ್ಣದಾಗಿ ಕ್ರಿಯೇಟರ್ಸ್ ಮೀಟಪ್ ಅಂತ ಇಡ್ತಾ ಇದ್ದೀನಿ. ಸೊ ಇದರಲ್ಲಿ ನನ್ನ ಜೊತೆ ಯಾರ್ಯಾರು ಒಳ್ಳೊಳ್ಳೆ ಸಂಪರ್ಕದಲ್ಲಿದ್ದಾರೋ ಆ ಎಲ್ಲ ಕ್ರಿಯೇಟರ್ಸ್ಗಳು ಕೂಡ ಬರ್ತಾ ಇದ್ದಾರೆ, ಯೂಟ್ಯೂಬರ್ಸು ಫ್ರಮ್ ನಾರ್ತ್ ಕರ್ನಾಟಕ ಇಲ್ಲಿ, ಮತ್ತು ನಮ್ಮ ಸ್ನೇಹಿತರೇನಿದ್ದಾರೋ ಅವರೆಲ್ಲರೂ ಕೂಡ ಬರ್ತಾರೆ ವಿಶ್ ಮಾಡೋಕ್ಕೆ. ಖಂಡಿತವಾಗ್ಲೂ ನೀವು ಬನ್ನಿ. ನಾಳೆ ಫ್ರೀ ಇತ್ತು ಅಂತಂದರೆ, ಬೆಂಗಳೂರಲ್ಲಿ ಇತ್ತು ಅಂತಂದರೆ ಒಂದು ಹೋಗಿದ್ಬಾ ಒಳ್ಳೇದಾಗಲಿ ನಿನಗೆ ಅಂತ ಹರಸಂಥದ್ದಾಗಿರುತ್ತೆ ಆ ಮೀಟಪ್ಪು. ಸೊ ನೀವೆಲ್ಲ ಬಂದರೆ ಖುಷಿಯಾಗಿರುತ್ತೆ. ಆ್ಯಂಡ್ ಮೋರ್ ಎವರ್ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಇಲ್ಲಿಂದ ಲಂಡನ್ವರೆಗೂ ಬೈಕಲ್ಲಿ ಹೋಗ್ತೀನಿ ಅಂತಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ನಾನು ನಿಮ್ಗೆ ಗೊತ್ತಿರೋಂಗೆ ಪಲ್ಸರ್ 150 ರೈಡ್ನ ಶುರು ಮಾಡಿದ್ದು, ಇವತ್ತು ಇಲ್ಲಿವರೆಗೂ ಕರ್ಕೊಂಬಂದು ಬಿಟ್ಟಿದೆ. ಇನ್ನು ಮುಂದಕ್ಕೆ ಏನಾಗುತ್ತೋ ನಂಗೆ ಗೊತ್ತಿಲ್ಲ, ದೇವರ ಆಶೀರ್ವಾದ ಹೆಂಗಾದರೂ ಸರಿ ಅಕ್ಸೆಪ್ಟ್ ಅಂತೂ ಮಾಡ್ಕೊಂತೀನಿ. ಸೊ ನಿಮ್ಮಿಂದ ಸಹಾಯ ಏನು ಅಂತಂದರೆ, ಎಲ್ಲೋ ನೀವೇ ಒಂದೊಂದು ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಆಗಿರ್ಬೋದು, ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಕೊಡ್ತು ಅಂತಂದ್ರೂ ಇನ್ನೂ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮೋಟೋ ಬ್ಲಾಗಿಂಗ್ ಕಮ್ಯುನಿಟಿನ ಒಂದು ಲೆವೆಲ್ಗೆ ತಗೊಂಡು ಹೋಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಈಗ ಮೋರ್ ಎವರ್ ನೀವು ನೋಡಿರ್ಬೋದು ಈ ಒಂದು ಪ್ರಯತ್ನ ನಾನೇನು ಮಾಡ್ತಾ ಇದ್ದೀನೋ, ಕನ್ನಡದ ಮೊಟ್ಟ ಮೊದಲ ಮೋಟೋ ಬ್ಲಾಗರ್ ಲಂಡನ್ವರೆಗೂ ಬೈಕಲ್ಲಿ ಹೋಗ್ತಾ ಇರೋದು. ಸೊ ತುಂಬ ಜನ ಬೈಕಲ್ಲಿ ಕರ್ನಾಟಕದವ್ರು ಹೋಗಿದ್ದಾರೆ, ನಾನು ಅದನ್ನಿಲ್ಲ ಅಂತ ಹೇಳಲ್ಲ, ಅದನ್ನಂತೂ ಹೆಮ್ಮೆಯಿಂದ ಹೇಳ್ಕೊಂತೀನಿ. ನಮ್ಮ ಕಿಂಗ್ ರಿಚರ್ಡ್ ಆಗಿರ್ಬೋದು, ಮಂಜುನಾಥ್ ಅವರು ಇವರೆಲ್ಲ ಆಲ್ರೆಡಿ ಮಾಡಿದ್ದಾರೆ. ಬಟ್ ಆದರೆ ಡೆಡಿಕೇಟೆಡ್ ಆಗಿ ಮೋಟೋ ಬ್ಲಾಗ್ನ ಕೂಡ ಮಾಡಿಕೊಂಡು ಆ ಫುಲ್ ಜರ್ನಿನ ಏನು ಅನ್ನೋದನ್ನ ಕನ್ನಡದಲ್ಲಿ ತೋರಿಸೋಂಥ ಮೊಟ್ಟ ಮೊದಲ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕಾಗಿರೋದು ಒಂದೇ ಒಂದು, ನೀವು ಸಬ್ಸ್ಕ್ರೈಬ್ ಮಾಡಿ 4-5 ಜನಕ್ಕೆ ಹೇಳ್ತು ಅಂತಂದರೆ ಇದು ಇನ್ನೂ ಒಳ್ಳೆಯ ಮಟ್ಟಕ್ಕೆ ರೀಚ್ ಆಗುತ್ತೆ. ಸೊ ಇದನ್ನೆಲ್ಲ ನಾಳೆ ಮಾತಾಡೋಣ. ಇಫ್ ಇನ್ ಕೇಸ್ ನೀವು ನಾಳೆ ಫ್ರೀ ಇತ್ತು ಅಂತಂದರೆ, ಬೆಂಗಳೂರಿನ BTM ಲೇಔಟಲ್ಲಿ ಇರ್ತಕ್ಕಂಥ
ಅಂಬಾ ಬಜಾಜ್ ಅಲ್ಲಿ ಸಿಗುವ. ನಾನು ಲೊಕೇಶನ್ನ ಪಿಂಗ್ ಮಾಡಿರ್ತೀನಿ, ನೀವು ಅದನ್ನು ನೋಡಿಕೊಂಡು ಬರ್ಬೋದು. ಇಷ್ಟ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್, ಜೈ ಹಿಂದ್ ಜೈ ಕರ್ನಾಟಕ ಮಾತೆ.